ಕುಕನೂರು ಪಟ್ಟಣದಲ್ಲಿ ಪಟ್ಟಣದ ರಾಯರೆಡ್ಡಿ ಕಾಲೋನಿ ನಿವಾಸಿ ಶಿಕ್ಷಕ ದಂಪತಿಗಳಿಗೆ ಮತ್ತು ಅವರ ಮಗನಿಗೆ ಕೊರೋನಾ ದೃಢಪಟ್ಟಿದ್ದು ಅವರನ್ನು ಐಸೋಲೇಷನ್ ಸೇರಿಸಲು ಸರಿಯಾದ ಆಂಬ್ಯುಲೆನ್ಸ್ ಸಿಗದೆ ಸರ್ಕಾರಿ ಆಸ್ಪತ್ರೆಯ ಮುಂದೆ ಇರುವ ಆವರಣದಲ್ಲಿ ಸುಮಾರು 2 ಗಂಟೆಯಿಂದ ಕಾಯುತ್ತಿದ್ದರು ಮಾಧ್ಯಮದ ಗಮನಕ್ಕೆ ಬಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಅವರನ್ನು ಜಿಲ್ಲಾ ಆಸ್ಪತ್ರೆಗೆ ಸೇರಿಸಲು ಅವಕಾಶ ಮಾಡಿ ಕೊಡಲಾಯಿತು ವರದಿ ವಿಶ್ವನಾಥ್ ಒಬ್ರು ರಾಜೋರೆಗೆ ತರ ಮೇಡಂ ಒಬ್ರು ಇಲ್ಲಿ ಇಮ್ಮಿಷನ್ ಮಾಡ್ತಾರೆ ಒಂದು ಡಿಸೈಡ್ ಮಾಡ್ಕೊಂಡು ಹಾ ಮೇಡಂ ಶಿಫ್ಟ್ ಮಾಡಬೇಕಾಗಿದೆ ಹಾ ಮೇಡಂ ಅಂದ್ರೆ ಹೋಮ್ ಐಸೋಲೇಷನ್ ಕೊಡೋದು ಅಥವಾ ಅವರು ವೈಟ್ ಕೊಡ್ತಕ್ಕಂತ ಅನ್ಸುತ್ತೆ ಬ್ಲಡ್ ಟೆಸ್ಟ್ ಇದೆ ಅಂತ ಹಾ ಮೇಡಂ ಅದಕ್ಕೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಶಿಫ್ಟ್ ಮಾಡೋಣ ಅಂತ ಅನ್ಕೊಂಡು ಮೇಡಂ ಎರಡೆರಡು ವಾರ ಆಯ್ತು ಮೇಡಂ ಪಬ್ಲಿಕ್ ಓಡಾಡ್ತಾ ಇದ್ದಾರೆ ಇಲ್ಲಿ ಇಲ್ಲೆಲ್ಲ ಪಬ್ಲಿಕ್ ಓಡಾಡಲ್ಲ ಇಲ್ಲಿ ಬೈಕ್ ಎಲ್ಲ ಬಿಡ್ತಾರೆ ಮೇಡಂ ಇಲ್ಲಿ ಐಸೋಲೇಷನ್ ಮಾಡಿ ಹೌದಲ್ಲ ಅಟ್ ಲೀಸ್ಟ್ ಬರ ಕಡೆ ಕುಂದಿಸ್ತೀವಿ ಮತ್ತೆ ಇವಾಗ ಇಲ್ಲಿ ಪಬ್ಲಿಕ್ ಅಲ್ಲಿ ಕುಂದಿಸಿದ್ರೆ ಹೆಂಗೆ ಎಲ್ಲಿ ಕುಂದಿಸೋಣ ಮತ್ತೆ ಆಂಬ್ಯುಲೆನ್ಸ್ ಇಂದರ ಮಾಡಬೇಕಲ್ಲ ಅದನ್ನೇ ಅರೇಂಜ್ ಮಾಡ್ತಾ ಇದೀವಿ ಎರಡು ವಾರ ಆಯ್ತು ಅಂತ ಮೇಡಂ ಅವರು ನನಗೂ ಗೊತ್ತಿದೆ ಬೆಳಗ್ಗೆನೇ ಫೋನ್ ಮಾಡ್ತಾರೆ ಮತ್ತೆ ಒಬ್ಬರು ಅಂತಂದ್ರು ಹೋಮ್ ಐಸೋಲೇಷನ್ ಕೊಡಿ ಅಂತಂದ್ರು ಹಾ ಮೇಡಂ ಆಯ್ತಾ ಹೋಮ್ ಐಸೋಲೇಷನ್ ಬೇಡ ನಾವು ನೋಡ್ಕೊಳ್ಳೋಣ ಸ್ಯಾಚುರೇಷನ್ ಎಲ್ಲ ಚೆಕ್ ಮಾಡ್ಕೊಂಡು ಅವರು ಒಂದು ಸ್ವಲ್ಪ ಎಲ್ಡರ್ಲಿ ಇದ್ದಾರೆ ಅವರು ಕಡೆಯವರು ಯಾರೋ ಡಾಕ್ಟರ್ ಕೇರಳದಲ್ಲಿ ಓದ್ತಾ ಇದ್ದಾರಂತೆ ಹಾ ಮೇಡಂ ಅವರು ಫೋನ್ ಮಾಡಿದ್ರು ಮೇಡಂ ಹೋಮ್ ಐಸೋಲೇಷನ್ ಮಾಡಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಶಿಫ್ಟ್ ಮಾಡೋಣ ಅಂತ ಹೇಳಿ ನಾನಂದೆ ಕ್ರೈಟೀರಿಯಾಸ್ ನೋಡ್ಕೊಂಡ್ಬಿಟ್ಟು ಶಿಫ್ಟ್ ಮಾಡ್ತೀವಿ ಟಂಕನಕಲ್ ಇದೆ ಈಗ ಟಂಕನಕಲ್ಲು ಅಥವಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಎರಡು ಆಪ್ಷನ್ಸ್ ಇದೆ ಹೆಂಗ್ ಶಿಫ್ಟ್ ಮಾಡೋಣ ಅಂತ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿ ಹಲೋ ಇಲ್ಲ ಓಡಾಡ್ತಾ ಇದ್ದಾವೆ ಆಂಬ್ಯುಲೆನ್ಸ್ ಅದನ್ನೇ ಹೇಳ್ತಾ ಇದ್ರು ಇವಾಗ ಅವ್ರು ನಮಗೆ ಹೇಳ್ತಾ ಇದ್ರು ಅದರಲ್ಲಿ ಒಬ್ಬರು ಎಲ್ಡರ್ಲಿ ಇದ್ದಾರೆ ಸರ್ ಸ್ವಲ್ಪ ಬೆಳಗ್ಗೆ ಮಾಡ್ತಿದ್ದಾರೆ